ನಮಸ್ಕಾರ ನನ್ನ ಮಧುರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಇವತ್ತಿನ ತರಗತಿಯಲ್ಲಿ ನಾವು ದಲಿತ ಬಂಡಾಯ ಕವಿ ಎಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಸಿದ್ಧಲಿಂಗಯ್ಯನವರ ಒಂದು ಪ್ರಮುಖ ಕವಿತೆಯಾಗಿರುವಂತಹ ಸಂತೆ ಎನ್ನುವಂತಹ ಒಂದು ಕವನದ ವಿಶ್ಲೇಷಣೆಯನ್ನು ನೋಡೋಣ ಈ ಒಂದು ಮನುಷ್ಯನ ಬದುಕನ್ನು ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಇದಕ್ಕೆ ಹೋಲಿಕೆ ಮಾಡಿರೋದನ್ನು ನಾವು ನೋಡ್ತೀವಿ ಈಗ ಈ ಜೀವನ ಅನ್ನುವಂಥದ್ದು ಜಟಕ ಬಂಡಿ ಅಂತ ಹೇಳಿಬಿಟ್ಟು ಒಬ್ಬ ಕವಿ ಕರೆದ್ರೆ ಹಾಗೆ ಇನ್ನು ಕೆಲವರು ಈ ಜೀವನವನ್ನು ಸಮುದ್ರಕ್ಕೆ ಹೋಲಿಸಿರುವಂಥದ್ದನ್ನು ನಾವು ನೋಡಿರ್ತೀವಿ ಆದರೆ ಇವತ್ತಿನ ಪ್ರಪಂಚ ಅಂದರೆ ಆಧುನೀಕರಣ ಆಗಿರುವಂತಹ ಈ ಒಂದು ಸಮಯದಲ್ಲಿ ಹಾಗೆ ನಗರೀಕರಣದ ಸಮಯದಲ್ಲಿ ವ್ಯಾಪಾರೀಕರಣದ ಸಮಯದಲ್ಲಿ ಪ್ರತಿಯೊಂದು ಸಹ ವ್ಯಾಪಾರೀಕರಣವಾಗ್ತಿರುವಂತಹ ಇಂದಿನ ಒಂದು ದಿನಮಾನಗಳಲ್ಲಿ ಸಿದ್ಧಲಿಂಗಯ್ಯನವರು ಮನುಷ್ಯನ ಬದುಕನ್ನು ಸಂತೆಗೆ ಹೋಲಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಯಾಕೆ ಸಂತೆಗೆ ಹೋಲಿಸಿದ್ದಾರೆ ಅಂತ ಹೇಳಿಬಿಟ್ಟು ಅವರೇ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಹೇಗಿದೆ ಇವತ್ತಿನ ಒಂದು ಆಧುನೀಕರಣ ನಗರೀಕರಣದ ಸಂದರ್ಭದಲ್ಲಿ ಮನುಷ್ಯನ ಸ್ಥಿತಿ ಹೇಗೆ ಸಂತೆಯ ರೀತಿಯಲ್ಲಿ ಆಗಿಬಿಟ್ಟಿದೆ ಅನ್ನುವಂಥದ್ದನ್ನು ಅವರಿಲ್ಲಿ ಹೇಳ್ತಾ ಹೋಗ್ತಾರೆ ಸಂತೆ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು ಅಲ್ಲಿ ಮುಖ್ಯವಾದಂಥ ಉದ್ದೇಶ ವಸ್ತುಗಳನ್ನ ಕೊಳ್ಳುವುದು ಮತ್ತು ಮಾರಾಟ ಮಾಡೋದಾಗಿರುತ್ತೆ ಹೊರತು ಅಲ್ಲಿ ಯಾರಿಗೆ ಯಾರೂ ಸಹ ಮುಖ್ಯ ಆಗಿರೋದಿಲ್ಲ ಅಲ್ಲಿಗೆ ಬಂದಿರುವಂತಹ ವಸ್ತುಗಳೆಲ್ಲವೂ ಸಹ ಮಾರಾಟ ಮಾಡೋದಕ್ಕೆ ಮತ್ತು ಕೊಳ್ಳೋದಕ್ಕೆ ಅಂತಲೇ ಬಂದಿರುತ್ತೆ ಹೊರತು ಅಲ್ಲಿ ಮಾನವೀಯತೆ ಆಗಲಿ ಮನುಷ್ಯತ್ವ ಆಗಲಿ ಮತ್ತೊಂದಲ್ಲಿ ಬೆಲೆ ಇರೋದಿಲ್ಲ ಅದಕ್ಕೆಲ್ಲ ಬೆಲೆ ಇರೋದಿಲ್ಲ ಅಲ್ಲಿ ಹಣ ಅಷ್ಟೇ ಮುಖ್ಯ ಆಗಿರುವಂಥದ್ದಾಗಿರುತ್ತೆ ಹಾಗೆ ಇವತ್ತಿನ ಒಂದು ಆಧುನೀಕರಣ ನಗರೀಕರಣ ಈ ಒಂದು ವ್ಯಾಪಾರೀಕರಣದ ಸಂದರ್ಭದಲ್ಲಿ ಜಾಗತೀಕರಣದ ಸಂದರ್ಭದಲ್ಲಿ ಮನುಷ್ಯನ ಜೀವನವೂ ಸಹ ಒಂದು ಸಂತೆಯ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತೇಳ್ಬಿಟ್ಟು ದಲಿತ ಕವಿ ಸಿದ್ಧಲಿಂಗಯ್ಯನವರು ಈ ಕವಿತೆಯಲ್ಲಿ ಇದೆ ಹೇಗಪ್ಪ ಅಂತಂದರೆ ನೋಡಿಲಿ ದೇವ ಮಾನವರೆಲ್ಲ ಮಾರಾಟವಾಗುವರು ಪಡುವಣದ ಏಳೂರ ಸಂತೆಯಲ್ಲಿ ಅಂತ ಪಡುವಣ ಅಂತಂದರೆ ಪಶ್ಚಿಮ ಅಂತ ಪಶ್ಚಿಮ ಅಂದರೆ ನಾವಿಲ್ಲಿ ಪಾಶ್ಚಾತ್ಯ ಅಂತ ಇಟ್ಕೊಳ್ಳೋಣ ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇವತ್ತೆಲ್ಲವೂ ಸಹ ವ್ಯಾಪಾರೀಕರಣ ಆಗಿರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಈ ಮನುಷ್ಯನ ಜೀವನದಲ್ಲಿ ಹೇಗಿದೆ ಅಂತಂದರೆ ಒಂದು ಪಾಶ್ಚಾತ್ಯದ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇಲ್ಲಿ ದೇವತೆಗಳು ಮನುಷ್ಯರು ಎಲ್ಲವೂ ಸಹ ಮಾರಾಟದ ಸರಕುಗಳಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹೇಗೆ ಉದಾಹರಣೆಗೆ ಗೊತ್ತಿದೆ ನಿಮಗೆ ದೇವಸ್ಥಾನಕ್ಕೆ ಹೋಗಿ ನಾವು ಸರಳವಾಗಿ ಪೂಜೆ ಮಾಡಿಸ್ಕೊತೀವಿ ಅಂತಂದರೆ ಅದು ಖಂಡಿತ ಸುಳ್ಳು ಅಲ್ಲಿ ಇಂಥ ಪೂಜೆಗೆ ಇಷ್ಟು ರೂಪಾಯಿ ಇಂತಹ ಒಂದು ವಿಶೇಷ ಪೂಜೆನ ಮಾಡಬೇಕು ವಿಶೇಷ ದರ್ಶನ ಮಾಡಬೇಕು ಅಂದರೆ ಇಷ್ಟು ರೂಪಾಯಿ ಯಾರ ಹತ್ರ ಹೆಚ್ಚು ಹಣ ಕೊಟ್ಟು ಕೊಡೋದಕ್ಕೆ ಸಾಧ್ಯ ಇರುತ್ತೋ ಅವರಿಗೆ ವಿಶೇಷವಾದಂತಹ ದರ್ಶನಗಳು ಸಿಗುವಂಥದ್ದು ವಿಶೇಷವಾದಂತಹದೇ ಯಾವ ಯಾವುದಾದ್ರೂ ಒಂದು ದೇವಮಾನವರು ಅಂತ ಇದ್ದರೆ ಅಂದರೆ ದೇವಮಾನವರು ಅಂತಂದರೆ ಸ್ವಾಮೀಜಿಗಳು ಅವ್ರದ್ದೆಲ್ಲೇ ವಿಶೇಷ ದರ್ಶನ ಸಿಗಬೇಕು ಅಂತಂದರೆ ಅವ್ರ ಹತ್ರ ವಿಶೇಷವಾದಂಥ ಹಣ ಇದ್ದರೆ ಅಥವಾ ಯಾವುದೋ ಆ ಥರದ್ದಿದ್ದರೆ ಮಾತ್ರ ಅವರಿಗೆ ಸಿಗುವಂಥದ್ದು ಸಾಮಾನ್ಯ ಮನುಷ್ಯರಿಗೆ ಅದು ಸಿಗುವಂಥದ್ದಲ್ಲ ನೋಡಿ ಹೆಂಗೆ ಇಲ್ಲಿ ದೇವತೆಗಳು ಮಾರಾಟದ ವಸ್ತುಗಳಾಗಿಬಿಟ್ಟಿದ್ದಾರೆ ಹಾಗೆ ಮನುಷ್ಯರು ಸಹ ಒಂದು ರೀತಿಯಲ್ಲಿ ಮಾರಾಟದ ಸರಕುಗಳಾಗಿರುವಂಥದ್ದು ಹೆಣ್ಣು ಮಕ್ಕಳು ಮಾರಾಟದ ಸರಕುಗಳಾಗಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ ತಾಯ್ತನ ಅನ್ನುವಂಥದ್ದು ಮಾರಾಟದ ಸರಕು ಆಗಿರುವಂಥದ್ದು ಹಾಗೆ ಈ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ರೀತಿ ಮನುಷ್ಯನು ಸಹ ಮಾರಾಟದ ಸರಕುಗಳಾಗಿದ್ದಾವೆ ಇದೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇವತ್ತು ಅಂದರೆ ಅವರ ಒಂದು ಸಂಸ್ಕೃತಿಯ ಪ್ರಭಾವದಿಂದಾಗಿ ದೇವತೆಗಳು ಮನುಷ್ಯರು ಎಲ್ಲವೂ ಸಹ ಮಾರಾಟದ ಸರಕುಗಳಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಒಂದು ಹೊರೆ ಕಟ್ಟಿಗೆಯೇ ಅಂದು ಸಾಕಾಗಿತ್ತು ಇಂದು ಇದು ಆತ್ಮಗಳ ಮಾರುಕಟ್ಟೆ ನೋಡಿ ಒಂದು ಕಾಲ ಇತ್ತು ಎಷ್ಟು ಸರಳವಾಗಿತ್ತು ನಮ್ಮ ದೇಶದಲ್ಲಿ ಮನುಷ್ಯನ ಜೀವನ ಎಷ್ಟು ಸರಳವಾಗಿತ್ತು ಅಂದರೆ ಒಂದು ವಸ್ತು ವಿನಿಮಯ ಪದ್ಧತಿ ನನ್ನ ಹತ್ರ ಇರೋದನ್ನ ನಿನ್ನ ಹತ್ರ ಕೊಟ್ಟು ತಗೊಳ್ಳುವಂಥದ್ದು ಅಂದರೆ ನಾನು ಬೆಳೆದಿರೋದನ್ನು ನಿನಗೆ ಕೊಡು ನೀನು ಬೆಳೆದಿರೋದನ್ನು ನನಗೆ ಕೊಡು ಅನ್ನೋ ರೀತಿಯಲ್ಲಿ ಆ ಒಂದು ವಿನಿಮಯ ಪದ್ಧತಿಯಿಂದ ಜೀವನವನ್ನು ತುಂಬ ಸರಳವಾಗಿ ಅವರು ಇದ್ದರು ಆಯಿತಾ ಒಂದು ಹೊರೆ ಕಟ್ಟಿಗೆಯನ್ನು ಮಾರಾಟ ಮಾಡಿ ಜೀವನವನ್ನು ನಡೆಸುವಷ್ಟು ಅಂದಿನ ಜೀವನ ಸರಳವಾಗಿತ್ತು ಆದರೆ ಇವತ್ತು ಆತ್ಮಗಳನ್ನು ಸಹ ಬಿಟ್ಟಿಲ್ಲ ಅವು ಸಹ ಮಾರಾಟದ ಸರಕುಗಳಾಗಿವೆ ಎಲ್ಲವೂ ಸಹ ಮಾರಾಟದ ವಸ್ತುಗಳಾಗಿರುವಂಥದ್ದು ಅವತ್ತು ಈ ಥರ ಎಲ್ಲವೂ ಸಹ ಮಾರಾಟದ ಸರಕುಗಳಾಗಿರಲಿಲ್ಲ ತುಂಬ ಸರಳವಾಗಿತ್ತು ಜೀವನ ವಸ್ತುವಿನಿಮಯ ಪದ್ಧತಿ ಇತ್ತು ಒಂದು ಹೊರೆ ಕಟ್ಟಿಗೆಯನ್ನು ಮಾರಿ ಜೀವನವನ್ನು ನಡೆಸುವಂದಷ್ಟು ಸರಳವಾಗಿತ್ತು ಆದರೆ ಇವತ್ತಿನ ಸಂದರ್ಭದಲ್ಲಿ ಆತ್ಮಗಳನ್ನು ಸಹ ಬಿಡದಲ್ಲೇ ಎಲ್ಲವೂ ಮಾರಾಟದ ವಸ್ತುಗಳಾಗಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಏನೆಲ್ಲ ಮಾರಾಟದ ವಸ್ತುಗಳಾಗಿದ್ದಾವೆ ನೋಡಿ ಇಲ್ಲಿ ಪ್ರೀತಿ ವಾತ್ಸಲ್ಯ ನೀತಿ ಮಮಕಾರಗಳ ಮಾರಾಟಕ್ಕಿಟ್ಟವರು ಹಲವು ಜನರು ಯಾವುದನ್ನು ಬಿಟ್ಟಿಲ್ಲ ಏನು ಮಾನವೀಯ ಮೌಲ್ಯಗಳು ಅಂತ ಇದ್ದಾವೋ ಆ ಮಾನವೀಯ ಮೌಲ್ಯಗಳಾಗಿರುವಂಥ ಪ್ರೀತಿ ಪ್ರೇಮ ಕರುಣೆ ಅನುಕಂಪ ಇಂಥವೆಲ್ಲವೂ ಸಹ ಮಾರಾಟದ ವಸ್ತುಗಳಾಗಿರುವಂಥದ್ದು ನೀತಿ ನಿಯಮ ಎಲ್ಲವೂ ಸಹ ಮಾರಾಟದ ವಸ್ತುಗಳಾಗಿವೆ ಅವು ಉಚಿತವಾಗಿ ಯಾರಿಗೂ ಸಹ ಸಿಗುವಂಥದ್ದಲ್ಲ ಅಲ್ವಾ ಪ್ರೀತಿ ಸಿಗಬೇಕು ಅಂತಂದರೆ ಅದಕ್ಕೆ ಬೆಲೆ ಇದೆ ಇವತ್ತಿನ ಕಾಲದಲ್ಲಿ ಉಚಿತವಾಗಿ ಯಾರು ಯಾರಿಗೂ ಪ್ರೀತಿ ಕರುಣೆ ಅನುಕಂಪ ಇದನ್ನು ತೋರಿಸುವಂಥದ್ದು ತುಂಬ ಕಡಿಮೆ ಆಗಿದೆ ಆಯಿತಾ ಹುಸಿನಗೆಯ ಬೀರುವರು ಕೈ ಸನ್ನೆ ಮಾಡುವರು ಪಂಚಭೂತಗಳನ್ನು ಕೊಳ್ಳುವವರು ಹುಸಿನಗೆಯ ಬೀರುವರು ಕೈ ಸನ್ನೆ ಮಾಡುವರು ಈಗ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕು ಅಂತಂದರೆ ಅಥವಾ ವಸ್ತುಗಳನ್ನು ಕೊಳ್ಳಬೇಕು ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತಾರೆ ಜನಗಳೇ ಏನು ಮಾಡ್ತಾರೆ ಆ ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ಸಲುವಾಗಿ ಯಾವ್ಯಾವುದೋ ಅಭಿನಯಗಳನ್ನ ಮಾಡ್ತಾರೆ ಕೊಳ್ಳುವಂಥವರು ಅಷ್ಟೇ ಬೆಲೆ ಇಳಿಸಬೇಕು ಅಂತ ಏನೆಲ್ಲ ಅಭಿನಯಗಳನ್ನ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಹಾಗೆ ಇವತ್ತಿನ ಜನರು ಈ ಪ್ರಪಂಚದಲ್ಲಿ ಮುಖವಾಡಗಳನ್ನ ಹಾಕಿಕೊಂಡು ಬದುಕ್ತಾ ಇದ್ದಾರೆ ಅವರು ನಗುವಂಥ ನಗು ನಿಜವಾದ ನಗು ಅಲ್ಲ ಆಯಿತಾ ತೋರಿಸುವಂತಹ ಆಡುವಂತಹ ಮಾತುಗಳು ಅದು ಹೃದಯದಿಂದ ಬಂದಿರುವಂಥದ್ದಲ್ಲ ಬರೀ ಎಲ್ಲ ಹುಸಿನಗೆ ಆಗಿರುವಂಥದ್ದು ನಾಟಕ ಅಭಿನಯದ ಜೀವನವನ್ನು ನಾಟಕೀಯ ಜೀವನವನ್ನು ಅವರು ಇದ್ದಾರೆ ಆಯಿತಾ ಇಲ್ಲಿ ಎಲ್ಲವೂ ಸಹ ಪಂಚಭೂತಗಳು ಸಹ ಮಾರಾಟಕ್ಕೆ ಇಟ್ಬಿಟ್ಟಿದೆ ಪಂಚಭೂತಗಳು ಅಂತಂದರೆ ಮಣ್ಣು ಇರ್ಬೋದು ಬೆಂಕಿ ಗಾಳಿ ನೀರು ಎಲ್ಲವೂ ಸಹ ಇವತ್ತು ಮಾರಾಟದ ವಸ್ತುಗಳಾಗಿವೆ ಕೊಂಡುಕೊಳ್ಳುವಂತಹ ವಸ್ತುಗಳಾಗ್ಬಿಟ್ಟಿದ್ದಾವೆ ಅವನ್ನೆಲ್ಲ ಮಾರಾಟ ಮಾಡೋದಕ್ಕೆ ಸಲುವಾಗಿ ಏನೆಲ್ಲ ನಾಟಕ ಅಭಿನಯಗಳನ್ನ ಮರೆತು ಜನರು ಒಂಥರ ನಾಟಕೀಯ ಜೀವನವನ್ನು ನಡೆಸ್ತಾ ಇದ್ದಾರೆ ನಾಟಕೀಯತೆ ಇದೆ ವಾಸ್ತವವಾಗಿ ಯಾರೂ ಸಹ ಇರೋದು ಇರುವ ಹಾಗೆ ಬದುಕುವಂಥವರ ಸಂಖ್ಯೆ ಕಡಿಮೆಯಾಗಿದೆ ಅಂತೇಳ್ಬಿಟ್ಟು ಕವಿಯಲ್ಲಿ ಹೇಳ್ತಾ ಇದ್ದಾರೆ ಮೌಲ್ಯ ಆದರ್ಶಗಳ ಅಂಗಡಿಯ ಸಾಲಿನಲ್ಲಿ ನ್ಯಾಯ ಬೇಕೇ ಎಂಬ ದೊಡ್ಡ ಕೂಗು ಜಾತಿ ಜಾಗಟೆಯನ್ನು ಬಾರಿಸುವ ಜಾತ್ರೆಯಲ್ಲಿ ದೇಶಭಕ್ತಿಯದೊಂದು ಸಣ್ಣ ಸೋಗು ಮೌಲ್ಯ ಆದರ್ಶಗಳ ಅಂಗಡಿಯ ಸಾಲಿನಲ್ಲಿ ನ್ಯಾಯ ಬೇಕೆ ಎಂಬ ದೊಡ್ಡ ಕೂಗು ನೋಡಿ ನ್ಯಾಯ ನ್ಯಾಯ ಅನ್ನುವಂಥದ್ದು ಇವತ್ತು ಮಾರಾಟದ ವಸ್ತುವಾಗಿಬಿಟ್ಟಿದೆ ನಿಜವಾಗಲೂ ಅನ್ಯಾಯವಾದಂಥವರಿಗೆ ನ್ಯಾಯ ಸಿಗಬೇಕಾಗಿರುತ್ತೆ ಆದರೆ ಇವತ್ತು ಹಂಗಲ್ಲ ಯಾರ ಹತ್ರ ಹಣ ಇರುತ್ತೋ ಅಂಥವರಿಗೆ ನ್ಯಾಯ ಸಿಗುವಂಥದ್ದನ್ನು ನಾವು ನೋಡ್ತಿದ್ದೀವಿ ನ್ಯಾಯವೂ ಸಹ ಇವತ್ತು ಮಾರಾಟದ ವಸ್ತುವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಮೌಲ್ಯ ಆದರ್ಶಗಳು ಎಲ್ಲವೂ ಸಹ ಮೂಟೆ ಕಟ್ಟಿ ಅವೆಲ್ಲೂ ಸಹ ಕಣ್ಣಿಗೆ ಬೀಳೋದೇ ಇಲ್ಲ ಅಂತಹ ಸ್ಥಿತಿಗೆ ಬಂದು ತಲುಪಿದೆ ಜಾತಿ ಜಾಗಟೆಯನ್ನು ಭಾರಿಸುವ ಜಾತ್ರೆಯಲ್ಲಿ ದೇಶಭಕ್ತಿಯದೊಂದು ಸಣ್ಣ ಸೋಗು ಹಾಗೆ ದೇಶಭಕ್ತಿ ಅನ್ನುವಂಥದ್ದು ಜಾತಿಯೇ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡುತ್ತೆ ಹೊರತು ಎಲ್ಲಿ ದೇಶಭಕ್ತಿ ಅನ್ನುವಂಥದ್ದು ಕಡಿಮೆ ಜಾತಿ ಈಗ ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಒಂದು ಈಗ ಒಂದು ರಾಜಕೀಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಜಾತಿ ಕೆಲಸ ಮಾಡುತ್ತೆ ಹೊರತು ದೇಶಭಕ್ತಿ ಅನ್ನುವಂಥದ್ದು ಖಂಡಿತವಾಗಲೂ ಯಾರಲ್ಲೂ ಇಲ್ವೇ ಇಲ್ಲ ನಮ್ಮ ಜಾತಿ ನಮ್ಮ ಜನ ಅಂತ ನೋಡ್ತಾರೆ ಹೊರತು ನಮ್ಮ ದೇಶ ನಮ್ಮ ಒಂದು ನಾಡನ್ನು ಉಳಿಸ್ಬೇಕು ಅಂತಂದರೆ ನಾವು ಯಾವ ರೀತಿಯಾದಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಈ ಥರ ಯೋಚನೆಗಳು ಮನಸ್ಸಲ್ಲಿ ಮನುಷ್ಯನ ಮನಸ್ಸಲ್ಲಿ ಬರ್ತಾನೆ ಇಲ್ಲ ಬದಲಾಗಿ ಇದು ಈ ಜಾತ್ರೆ ಅನ್ನುವಂಥದ್ದು ಹೇಗಿದೆ ಅಂತಂದರೆ ಈ ಜೀವನ ಅನ್ನುವಂಥ ಬದುಕು ಅನ್ನುವಂಥ ಜಾತ್ರೆ ಅಲ್ಲಿ ಬರೀ ಜಾತಿಯ ಮುಖ್ಯವಾಗಿರುತ್ತೆ ಹೊರತು ದೇಶಭಕ್ತಿ ಅನ್ನುವಂಥದ್ದು ನಿಜವಾಗಿಯೂ ಇಲ್ಲವೇ ಇಲ್ಲ ಅವರು ದೇಶಭಕ್ತಿಯ ಸೋಗನ್ನು ಹಾಕಿರ್ತಾರೆ ವೇಷವನ್ನು ಹಾಕಿರ್ತಾರೆ ಖಂಡಿತವಾಗ್ಲೂ ಅವರಲ್ಲಿ ದೇಶಭಕ್ತಿ ಅನ್ನುವಂಥದ್ದು ಇರೋದೇ ಇಲ್ಲ ಜಾತಿಗೆ ಕೊಡುವಷ್ಟು ಬೆಲೆಯನ್ನು ದೇಶಕ್ಕೆ ಇವತ್ತು ಕೊಡೋದೇ ಇಲ್ಲ ಒಂದು ವೇಳೆ ಜಾತಿ ಗೀತೆಯನ್ನ ಅಂದಲೇ ಮನುಷ್ಯ ಮನುಷ್ಯನಿಗೆ ಬೆಲೆ ಕೊಟ್ಟುಕೊಂಡು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಕೊಂಡು ಹೋಗಿದರೆ ಖಂಡಿತವಾಗ್ಲೂ ನಮ್ಮ ದೇಶ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತಿತ್ತು ಹೇಳುವವರು ದೇಶಭಕ್ತಿ ದೇಶಭಕ್ತಿ ಅಂತ ಹೇಳ್ತಾರೆ ಆದರೆ ಅವರಲ್ಲೂ ಸಹ ನಿಜವಾದ ದೇಶಭಕ್ತಿ ಅನ್ನುವಂಥದ್ದು ಇರೋದೇ ಇಲ್ಲ ಅವರು ದೇಶಭಕ್ತಿಯ ವೇಷವನ್ನು ಹಾಕ್ಕೊಂಡಿರ್ತಾರೆ ಒಳಗಡೆಗೆ ಜಾತಿಗೆ ಕೊಡುವಂತಹ ಪ್ರಾಮುಖ್ಯತೆಯನ್ನು ಅವರು ದೇಶಕ್ಕೆ ಕೊಡೋದೇ ಇಲ್ಲ ಅನ್ನುವಂಥದ್ದು ಹಾಗೆ ಹೆಸರು ಗುರುತುಗಳಿಲ್ಲ ಯಾರಿಗೂ ಮುಖವಿಲ್ಲ ಎಲ್ಲರೂ ಒಂದೊಂದು ಹಣದ ತೈಲಿ ಹಣದ ಪಾವತಿ ಮಾಡಿ ಅಳಬಹುದು ನಗಬಹುದು ಕನಸು ಬೀಳುವುದಿಲ್ಲ ಬರಿಗೈಯಲ್ಲಿ ಹೆಸರು ಗುರುತುಗಳಿಲ್ಲ ಯಾರಿಗೂ ಮುಖವಿಲ್ಲ ಎಲ್ಲರೂ ಒಂದೊಂದು ಹಣದ ತೈಲಿ ನೋಡಿ ಈಗ ಸಂತೆಯಲ್ಲಿ ವಸ್ತುಗಳನ್ನು ಕೊಳ್ಳಲಿಕ್ಕೆ ಅಂತ ಬಂದವರಿಗೆ ಒಬ್ರಿಗೊಬ್ರು ಗುರುತು ಪರಿಚಯ ಇರಬೇಕು ಅಂತ ಏನಿಲ್ಲ ಅವರ ಜೇಬಲ್ಲಿ ಹಣ ಇದ್ದರೆ ಅವರು ವಸ್ತುಗಳನ್ನ ಕೊಂಡ್ಕೋಬೋದು ತಗೋಬೋದು ಹೋಗ್ಬೋದು ಹಣ ಇಲ್ಲದಿದ್ದವನಿಗೆ ಅಲ್ಲೇನೋ ಸಂತಿನಲ್ಲಿ ಮಾಡೋದಕ್ಕೆ ಏನೋ ಕೆಲಸ ಇಲ್ಲ ಅವನನ್ನು ಯಾರೂ ನನ್ನ ಹತ್ರ ಹಣ ಇಲ್ಲ ಅಂತಂದರೆ ಯಾರೂ ಅವನಿಗೆ ವಸ್ತುಗಳನ್ನ ಕೊಡೋದು ಇಲ್ಲ ಹಾಗೆ ಇವತ್ತಿನ ಜಗತ್ತಿನಲ್ಲಿ ಈ ಒಂದು ವ್ಯಾಪಾರೀಕರಣದ ಸಂದರ್ಭದಲ್ಲಿ ಮನುಷ್ಯನ ಹೆಸರಿಂದಾಗಲಿ ಅಥವಾ ಅವನ ಮುಖದಿಂದಾಗಲಿ ಯಾರನ್ನು ಗುರುತಿಸುವಂಥ ಕೆಲಸವನ್ನು ಮಾಡ್ತಿಲ್ಲ ಮನುಷ್ಯನ ಮನುಷ್ಯತ್ವದಿಂದ ಅವನ ಅಳೆಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಬದಲಾಗಿ ಅವನ ಬಳಿ ಇರುವಂಥ ಹಣದ ತೈಲಿ ಅಂದರೆ ಚೀಲದಿಂದ ಅವನನ್ನು ಅಳೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಆಯಿತಾ ಇಲ್ಲಿ ಭಾವನೆಗಳು ಸಹ ಯಾವುದು ಹಣದ ಅಳ ಅಳುವಂಥದ್ದು ನಗುವಂಥದ್ದು ಎಲ್ಲ ಹಣ ಹಣಕ್ಕೋಸ್ಕರವಾಗಿ ಎಲ್ಲವನ್ನು ಮಾಡ್ತಿದ್ದಾರೆ ಹೊರತು ನಿಜವಾಗ್ಲೂ ಇಲ್ಲಿ ಭಾವನೆಗಳು ಅನ್ನುವಂಥದ್ದೇ ಇಲ್ಲ ಬರಿಗೈಲಿರುವಂಥವನು ಕನಸು ಕಾಣಲು ಸಹ ಅವನಿಗೆ ಯೋಗ್ಯತೆ ಇರೋದಿಲ್ಲ ದುಡ್ಡಿಲ್ದಿರುವಂಥ ವ್ಯಕ್ತಿಗೆ ಕನಸು ಕಾಣಲು ಸಹ ಇಲ್ಲಿ ಅರ್ಹತೆ ಇಲ್ಲ ಹಣದಿಂದಲೇ ಎಲ್ಲವನ್ನು ಸಹ ಅಳೆಯುವಂಥದ್ದು ಸಂತೆಯಲ್ಲಿ ಹೇಗೆ ಹಣದ ವಹಿವಾಟ ಮುಖ್ಯವಾಗಿರುತ್ತೋ ಹಾಗೆ ಬದುಕಿನಲ್ಲೂ ಸಹ ಹಣವೇ ಮುಖ್ಯವಾಗಿರುತ್ತೆ ಹಣವಿಲ್ಲದಿದ್ದವನಿಗೆ ಇಲ್ಲಿ ಯಾವ ರೀತಿಯಾದಂತಹ ಅಧಿಕಾರನೂ ಇಲ್ವೇ ಇಲ್ಲ ಅನ್ನುವಂಥದ್ದನ್ನು ಅವರು ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಆ ಥರ ಈ ಥರ ಆಗಿರುವಂಥದ್ದು ತುಂಬ ವಿಷಾದದ ಸಂಗತಿ ಮತ್ತು ಏನಾಗಬೇಕು ಅನ್ನುವಂಥದ್ದನ್ನು ಅವರು ಕೊನೆಯ ಒಂದು ಪ್ಯಾರದಲ್ಲಿ ಎಷ್ಟು ಸುಂದರವಾಗಿ ಇದ್ದಾರೆ ನೋಡಿ ಹಂಗಿನರಮನೆಯಿಂದ ಪಾರಿವಾಳವು ಹಾರಿ ತುಂಬೆ ಹೂವರಳಿ ಫಲ ಕೊಡಲಿ ನಿಂಬೆ ಮೂಡಿ ಕಾಮನ ಬಿಲ್ಲು ಜನವೆದ್ದು ಕುಣಿದು ಹಬ್ಬವಾಗಲಿ ನೀಲಿ ಮುಗಿಲಿನಲ್ಲಿ ಹಂಗಿನರಮನೆಯಿಂದ ಪಾರಿವಾಳವು ಹಾರಿ ಈಗ ಈ ಒಂದು ಸಾಮಾನ್ಯ ಜನರ ಬದುಕು ಈ ಒಂದು ವ್ಯಾಪಾರೀಕರಣದ ಸಂದರ್ಭದಲ್ಲಿ ನಿಜಕ್ಕೂ ಸಹ ಒಂದು ರೀತಿ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ಆಯಿತಾ ಆದರೆ ಅಂದರೆ ಅವರಿಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕುವಂತಹ ಒಂದು ಅವಕಾಶ ಸಿಗ್ತಾ ಇಲ್ಲ ಯಾಕೆ ಹಣದೇ ಮುಖ್ಯವಾಗಿರುವಂಥ ಈ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯನಿಗೆ ಬೆಲೆ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅದಕ್ಕೆ ಹೇಳ್ತಿದ್ದಾರೆ ಎಷ್ಟೇ ಅಲ್ಲಿ ಅರಮನೆ ಆದ್ರೂ ಸಹ ಅದು ಹಂಗಿನ ಅರಮನೆ ಆದರೆ ಆ ಅರಮನೆಯಲ್ಲಿ ಯಾರಿಗೂ ಸಹ ಇರೋದಕ್ಕೆ ಇಷ್ಟ ಆಗಲ್ಲ ನೆಮ್ಮದಿಯಾಗಿರಲ್ಲ ಇಲ್ಲಿ ಪಾರಿವಾಳ ಅನ್ನುವಂಥದ್ದು ಸಾಮಾನ್ಯ ಜನರ ಸಂಕೇತವಾಗಿರುವಂಥದ್ದು ಆ ಆ ಪಾರಿವಾಳನ ಹಂಗಿನ ಅರಮನೆಯಲ್ಲಿ ಬಂಧಿಸಿಟ್ರೆ ಅದಕ್ಕೆ ಹೇಗೆ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ಸಾಮಾನ್ಯ ಮನುಷ್ಯನ ಬದುಕು ಸಹ ಇವು ಹಂಗಿನ ಅರಮನೆಯಲ್ಲಿದ್ದರೆ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಇವೆಲ್ಲದರಿಂದ ಬಿಡುಗಡೆ ಹೊಂದಿ ಅವನು ಸಂತೋಷವಾಗಿ ಬದುಕುವಂತ ಆಗಬೇಕು ಅಂತ ಹೇಳ್ತಾರೆ ತುಂಬೆ ಹೂವು ಅರಳಿ ತುಂಬೆ ಹೂವು ತುಂಬೆ ಹೂವು ನೋಡಿ ಎಲ್ಲ ಕಡೆಯಲ್ಲೂ ಅರಳಿರುವಂಥ ಒಂದು ಹೂವು ಅದಕ್ಕೆ ಮಾರುಕಟ್ಟೆಯಲ್ಲಿ ಅದನ್ನು ಕೊಳ್ಳೋದು ಮಾರೋ ಮಾಡೋದಿಲ್ಲ ಆದರೂ ಸಹ ಅದು ಶಿವನ ಪೂಜೆಗೆ ಅಥವಾ ದೇವರ ಪೂಜೆಗೆ ಆ ಹೂವಿನ ಅವಶ್ಯಕತೆ ಇರುತ್ತೆ ಕೆಲವೊಂದು ಸಲ ಗಣೇಶನ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತುಂಬೆ ಹೂವನ್ನು ಬಳಸುವಂಥದ್ದು ನೋಡ್ತೀವಿ ನೋಡಿ ಅದು ಚಿಕ್ಕ ಹೂವಾಗಿ ಮಾರುಕಟ್ಟೆಗೆ ಬೆಲೆ ಮಾರುಕಟ್ಟೆನಲ್ಲಿ ಆ ಹೂವಿಗೆ ಬೆಲೆ ಇಲ್ಲ ಅಂದರೂ ಅದಕ್ಕೆ ಅದರದೇ ಆದಂತಹ ಒಂದು ಸಾರ್ಥಕತೆ ಇದೆ ಹಾಗೆ ಮನುಷ್ಯನ ಜೀವನ ಸಹ ಅವನಿಗೆ ಅಂದರೆ ಅವನ ಹತ್ರ ದುಡ್ಡಿಲ್ಲ ಅಂತಂದ್ರೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಅವಂದೇ ಆದಂಥ ಒಂದು ಬೆಲೆ ಇದೆ ಅವನದೇ ಆದಂಥ ಅವನ ಜೀವನಕ್ಕೆ ಒಂದು ಸಾರ್ಥಕತೆ ಇದೆ ಅಂಥ ಸಾರ್ಥಕತೆ ಸಿಗಬೇಕು ಅಂತ ಹೇಳಿಬಿಟ್ಟು ಅವ್ರಿಲ್ಲಿ ಹೇಳ್ತಿದ್ದಾರೆ ಫಲ ಕೊಡಲಿ ನಿಂಬೆ ಅಂತ ಹೇಳ್ತಿರಲಿ ನಿಂಬೆ ಹಣ್ಣು ಚಿಕ್ಕದಾಗಿದ್ರೂ ಸಹ ಅದಕ್ಕೆ ಎಲ್ಲ ಕಡೆನೂ ಬೆಲೆ ಇರುವಂಥದ್ದು ಅದು ಮ ಮನೆ ಅಡುಗೆ ಮನೆಯಿಂದ ಹಿಡಿದು ದೇವರ ಪೂಜೆಯಿಂದ ಹಿಡಿದು ಎಲ್ಲ ಕಡೆಯೂ ಬೆಲೆ ಇರುವಂಥದ್ದು ಹಾಗೆ ಸಾಮಾನ್ಯ ಮನುಷ್ಯರಿಗೂ ಸಹ ಎಲ್ಲ ಕಡೆಯೂ ಬೆಲೆ ಸಿಗುವಂತಾಗಬೇಕು ಅಂತ ಹೇಳಿಬಿಟ್ಟು ಅವರ ಒಂದು ಆಶಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮೂಡಿ ಕಾಮನ ಬಿಲ್ಲು ಕಾಮನ ಬಿಲ್ಲು ಬಣ್ಣಗಳಿಗೆ ಮನುಷ್ಯ ಅಂದರೆ ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು ಏಳೇಳು ಬಣ್ಣಗಳಿಂದ ಅರಳಿರುವಂತಹ ಕಾಮನ ಬಿಲ್ಲು ಮನುಷ್ಯನಿಗೆ ಸಂತೋಷವನ್ನು ಕೊಡುವಂಥದ್ದು ಹಾಗೆ ಎಲ್ಲ ಮನುಷ್ಯರ ಜೀವನವೂ ಸಹ ಬಣ್ಣಗಳು ತುಂಬಿ ಸಂತೋಷದಿಂದ ಕೂಡಿರುವಂತಾಗಬೇಕು ಜನವೆದ್ದು ಕುಣಿದು ಹಬ್ಬವಾಗಲಿ ನೀಲಿ ಮುಗಿಲಿನಲ್ಲಿ ಈ ಜನ ಇದೆಲ್ಲದರಿಂದ ಹೊರಬಂದು ಸಂತೋಷದಿಂದ ನೆಮ್ಮದಿಯಿಂದ ಬದುಕುವಂತಾಗಬೇಕು ಹಣನೇ ಮುಖ್ಯವಾಗಬಾರ್ದು ಮಾನವೀಯತೆ ಪ್ರೀತಿ ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಜನರ ಮನುಷ್ಯನ ಮನಸ್ಸಿನಲ್ಲಿ ನೆಮ್ಮದಿ ಪ್ರೀತಿ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯ ಆಗುತ್ತೆ ಅವರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಆಶಯವನ್ನು ನಾವು ಈ ಕವಿತೆಯಲ್ಲಿ ಕಾಣ್ತಾ ಇದ್ದೀವಿ